ಲಿವರ್ ನ ಸ್ವೆಲ್ಲಿಂಗ್ ಅಂತ ಹೇಳ್ತಾರೆ. ಜೀರೋ ಅಂತವ್ರಿಗೆ ಒಳಗಡೆ ಸಹ ಲಿವರ್ ನಲ್ಲಿ ಸಹ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ. ಹೆಪ್ಪ ಅಂತ ಹೇಳಿದ್ರೆ ಲಿವರ್, ಲಿವರ್ ಹೈಟಿಸ್ ಅಂತ ಹೇಳಿದ್ರೆ ಸ್ವೆಲ್ಲಿಂಗ್. ಲಿಮಿಟ್ ಇಲ್ಲದೆ ಮದ್ಯಪಾನ ಮಾಡೋದ್ರಿಂದ ಆಲ್ಕೋಹಾಲ್ ಇದು ಹೆಪಟೈಟಿಸ್ ಆಗುತ್ತೆ ಹೇಳಿದ್ರೆ ಅದಕ್ಕೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅನ್ನುವಂಥದ್ದು. ಅದು ಸಹ ವೈರಸ್ ಬಾಡಿ ಇಮ್ಯುನಿಟಿ ನಮ್ಮ ಲಿವರ್ ನ ಅಟ್ಯಾಕ್ ಮಾಡುವಂಥದ್ದು ಮದ್ಯ ಸೇವನೆ ಮಾಡುವಂತರಿಂದ. ಅದರಿಂದ ಏನು ಲಿವರ್ ಡ್ಯಾಮೇಜ್ ಆಗುತ್ತೆ ಅದು ಸಹ ಹೆಪಟೈಟಿಸ್ ಆಗಿಯೇ ಫಸ್ಟ್ ಕಾಣಿಸ್ಕೊಳ್ಳೋದು. ನಮಸ್ಕಾರ, ನಾನು ಡಾಕ್ಟರ್ ಸಂದೀಪ್ ಶರ್ಮಾ, ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಗ್ಯಾಸ್ಟ್ರಾಂಟಲಜಿಸ್ಟ್ ಹಾಗೂ ಹೆಪಟಾಲಜಿಸ್ಟ್ ಇಲ್ಲಿ ಫೋರ್ಟಿಸ್ ಹಾಸ್ಪಿಟಲ್ ಕನಿಂಗಮ್ ರೋಡಲ್ಲಿ. ಸರ್, ಈಗ ಹೆಪಟೈಟಿಸ್ ಅಂದರೆ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಇದು ಲಿವರ್ಗೆ ಸಂಬಂಧಪಟ್ಟಿರೋದು ಅಂತ. ಹೆಪಟೈಟಿಸ್ ಬಿ ಅಂದರೆ ಏನು, ಸೊ ಹೇಗೆ ಬರುತ್ತೆ, ಏನೆಲ್ಲ ಫೀಚರ್ಸ್ ಇದೆ, ಬರಬಾರ್ದು ಅಂದರೆ ಏನು ಮಾಡಬೇಕು, ಜೊತೆಗೆ ಏನೆಲ್ಲ ಟ್ರೀಟ್ಮೆಂಟ್ ತೊಗೊಳ್ಬೇಕು ಬಂದವರು? ಹೆಪಟೈಟಿಸ್ ಅಂತ ಹೇಳುವಂಥದ್ದು ಕಾಮನ್ ಆಗಿ ಹೇಳಬೇಕಂದ್ರೆ ಕಾಮನ್ ಟರ್ಮಿನಾಲಜಿಲಿ ಹೇಳಬೇಕಂತ ಹೇಳಿದ್ರೆ ಲಿವರ್ನ ಸ್ವೆಲ್ಲಿಂಗ್ ಅಂತ ಹೇಳ್ತೇವೆ. ಅದು ಹಾಗೆ ವರ್ಡ್ನ ನಾವು ಬಿಡಿಸಿ ನೋಡಿದರೆ ಏನರ್ಥ ಅಂತ ಹೇಳಿದ್ರೆ ಲಿವರ್ನ ಸ್ವೆಲ್ಲಿಂಗ್, ಹೆಪ ಅಂತ ಹೇಳಿದ್ರೆ ಲಿವರ್, ಲಿವರ್ ಐಟಿಸ್ ಅಂತ ಹೇಳಿದ್ರೆ ಸ್ವೆಲ್ಲಿಂಗ್. ಸೊ ಹೆಪಟೈಟಿಸ್ ಅಂತ ಹೇಳಿದ್ರೆ ಲಿವರ್ನ ಸ್ವೆಲ್ಲಿಂಗ್ ಬರುವಂಥದ್ದು. ಸೊ ಹೆಪಟೈಟಿಸ್ ಅಂತ ಹೇಳುವಂಥದ್ದಕ್ಕೆ ನಾನಾ ಥರದ ಕಾರಣಗಳಿರುತ್ತೆ. ಕಾಮನೆಸ್ಟ್ ಕಾರಣ ಅಂತ ಹೇಳಿದ್ರೆ ಇನ್ಫೆಕ್ಟಿವ್ ಸೋರ್ಸಸ್ ಈ ಸೀಸನಲ್ಲಿ ಬರುವಂಥದ್ದು, ಸಮ್ಮರ್ ಮತ್ತು ಮಾನ್ಸೂನ್ ಸೀಸನ್ಸಲ್ಲಿ ಬರುವಂಥದ್ದು ಈ ವೈರಲ್ ಇನ್ಫೆಕ್ಷನ್ ಆಗುವಂಥದ್ದು. ಹೆಪಟೈಟಿಸ್ ಎ ವೈರಸ್, ಹೆಪಟೈಟಿಸ್ ಇ ವೈರಸ್ ಅಂತದ್ದು ತುಂಬ ಕಾಮನ್ ಆಗಿ ಆಗುವಂಥದ್ದು. ಇದಲ್ಲದೆ ಬೇರೆ ಇನ್ಫೆಕ್ಷನ್ಸ್ ಡೆಂಗು ಇಲ್ಲ ಲೆಪ್ಟೋಸ್ಪೈರಾ ಅಂತ ಇಲಿ ಜ್ವರ ಅಂತೇಳಿ ಇಂಥದ್ರಲ್ಲಿ ಸಹ ಹೆಪಟೈಟಿಸ್ ಆಗ್ಬೋದು. ಇದು ಸಹ ಇನ್ಫೆಕ್ಟಿವ್ ಹೆಪಟೈಟಿಸ್ ಅಂತ ಹೇಳ್ತೇವೆ. ಇದಲ್ಲದೆ ಬೇರೆ ಥರದ ಹೆಪಟೈಟಿಸ್ ಅಂತ ಹೇಳಿದ್ರೆ ಅದಕ್ಕೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅನ್ನುವಂಥದ್ದು. ಅದು ಸಹ ವೈರಸ್ಸಿಂದನೇ ಬರುವಂಥದ್ದು, ಆದರೆ ಇದು ಬರುವಂಥ ಮಾರ್ಗ ಬೇರೆ ಇರುತ್ತೆ. ಈಗ ಇಂಜೆಕ್ಷನ್ ಇಂಜೆಕ್ಟಬಲ್ ಡ್ರಗ್ ಯೂಸರ್ಸ್ ಅಂತ ಹೇಳ್ತಾರೆ ಅಂಥವರಲ್ಲಿ, ಇಲ್ಲ ಅಂತ ಹೇಳಿದ್ರೆ ಪ್ರೊಮಿಸ್ಕ್ಯೂಸ್ ಸೆಕ್ಷುವಲ್ ಆ್ಯಕ್ಟಿವಿಟೀಸ್ ಅಂಥದ್ರಲ್ಲಿ ಬರುವಂಥ ಚಾನ್ಸ್ಗಳು ಇರುತ್ತೆ ಹೆಪಟೈಟಿಸ್ ಬಿ ಅವರ ಹಾಗೂ ಹೆಪಟೈಟಿಸ್ ಸಿ ಅನ್ನುವಂಥದ್ದು. ಬೇರೆ ಅದು ಅದಲ್ಲದೆ ಈ ಹೆಪಟೈಟಿಸ್ ಎ ಮತ್ತು ಇ ಏನಿದೆ ಅದು ಊಟದಲ್ಲಿ ನೀರಿನಲ್ಲಿ ಬರುವಂಥದ್ದು, ಆದರೆ ಇದು ಹೆಪಟೈಟಿಸ್ ಬಿ ಹಾಗೂ ಸಿ ಈಗ ನಾನು ಹೇಳಿದ ಥರ ಆ ರೀತಿಯಲ್ಲಿ ಬರುವಂಥದ್ದು. ಇದು ಬಿಟ್ಟರೆ ಇನ್ಫೆಕ್ಟಿವ್ ಅಲ್ಲದೆ ಬೇರೆ ಥರದ ಹೆಪಟೈಟಿಸ್ ಸಹ ಇದೆ. ಅದರಲ್ಲಿ ಹೇಳಿದ್ರೆ ಆಟೋ ಇಮ್ಯೂನ್ ಹೆಪಟೈಟಿಸ್ ಅಂತ ಹೇಳ್ಬೋದು. ಅದರಲ್ಲಿ ನಮ್ಮ ಬಾಡಿ ಇಮ್ಯುನಿಟಿನೇ ನಮ್ಮ ಲಿವರ್ನ ಅಟ್ಯಾಕ್ ಮಾಡುವಂಥದ್ದು ಅಂಥದ್ದು ಆಟೋ ಇಮ್ಯೂನ್ ಹೆಪಟೈಟಿಸ್ ಅಂತ ಹೇಳ್ತೇವೆ. ಅದಲ್ಲದೆ ಬೇರೆ ಫ್ಯಾಟಿ ಲಿವರ್ ಅಂತ ತುಂಬ ಜನ ಕೇಳಿದ್ದಾರೆ ಈಗ. ಸೊ ಫ್ಯಾಟಿ ಲಿವರ್ ಅನ್ನುವಂಥದ್ದು ಹೊರಗಡೆ ಒಬೆಸಿಟಿ ಬೊಜ್ಜು ಇರುವಂಥವ್ರಿಗೆ ಒಳಗಡೆ ಸಹ ಲಿವರ್ನಲ್ಲಿ ಸಹ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ. ಸೊ ಇಂಥದ್ದು ಫ್ಯಾಟಿಂದ ಲಿವರ್ಗೆ ಸ್ವೆಲ್ಲಿಂಗ್ ಆಗುವಂಥದ್ದು, ಲಿವರ್ಗೆ ಡ್ಯಾಮೇಜ್ ಆಗುವಂಥದ್ದು ಅದು ಸಹ ಆಗ್ಬೋದು. ಸೊ ದ್ಯಾಟ್ ಈಸ್ ಆಲ್ಸೋ ಕಾಲ್ಡ್ ಫ್ಯಾಟಿ ಲಿವರ್ ಆರ್ ನಾನ್ ಆಲ್ಕೋಹಾಲಿಕ್ ಸ್ಟಿಯೇಟೋ ಹೆಪಟೈಟಿಸ್ ಅಂತ ಹೇಳ್ತೇವೆ. ಸೊ ನಾನ್ ಆಲ್ಕೋಹಾಲಿಕ್ ಹೇಳುವಾಗ ಆಲ್ಕೋಹಾಲಿಕ್ ಸ್ಟಿಯೇಟೋ ಹೆಪಟೈಟಿಸ್ ಸಹ ಆಗುವಂಥದ್ದು ಚಾನ್ಸ್ ಇದೆ. ಸೊ ಆಲ್ಕೋಹಾಲ್ ಮದ್ಯ ಸೇವನೆ ಮಾಡುವಂಥದ್ರಿಂದ ಅದರಿಂದ ಏನು ಲಿವರ್ ಡ್ಯಾಮೇಜ್ ಆಗುತ್ತೆ ಅದು ಸಹ ಹೆಪಟೈಟಿಸ್ ಆಗಿಯೇ ಫಸ್ಟು ಕಾಣಿಸ್ಕೊಳ್ಳೋದು. ಸೊ ಅದಕ್ಕೆ ಆಲ್ಕೋಹಾಲ್ ಹೆಪಟೈಟಿಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಕಾಮನ್ ಟೈಪ್ಸ್ ಆಫ್ ಹೆಪಟೈಟಿಸ್. ಇದಲ್ಲದೆ ಇನ್ನೊಂದು ಮುಖ್ಯವಾಗಿ ಆಗುವಂಥದ್ದು ನಮ್ಮ ದೇಶದಲ್ಲಿ ಈ ಬೇರೆ ರೀತಿಯಾದ ಮೆಡಿಸಿನ್ ನಾಟಿ ಔಷಧಿ ಅಂತ ಹೇಳ್ತೇವೆ, ನಾಟಿ ವೈದ್ಯ ಅಂಥದ್ರಲ್ಲಿ ಮಾಡೋದ್ರಲ್ಲಿ ಅದರಿಂದ ಮಾಡುವಂಥ ಮೆಡಿಸಿನಿಂದ ಸಹ ಹೆಪಟೈಟಿಸ್ ಆಗುತ್ತೆ. ಅದಕ್ಕೆ ಡ್ರಗ್ ಇಂಡ್ಯೂಸ್ಡ್ ಹೆಪಟೈಟಿಸ್, ಡ್ರಗ್ ಇಂಡ್ಯೂಸ್ಡ್ ಲಿವರ್ ಇಂಜುರಿ ಅಂತ ಹೇಳ್ತೇವೆ ಅದು ಸಹ ಆಗ್ಬೋದು. ಅತಿಯಾಗಿ ಮದ್ಯಪಾನ ಮಾಡೋದು ಕೂಡ ಇದಕ್ಕೆ ಒಂದು ಕಾರಣ ಅಂತ ಹೇಳ್ತೀರಿ? ಹೌದೌದು, ಅತಿಯಾಗಿ ಲಿಮಿಟ್ ಇಲ್ಲದೆ ಮದ್ಯಪಾನ ಮಾಡೋದ್ರಿಂದನೂ ಆಲ್ಕೋಹಾಲ್ ಇದು ಹೆಪಟೈಟಿಸ್ ಆಗುತ್ತೆ. ಸೊ ಇದು ಎಷ್ಟು ಮದ್ಯಪಾನ ಮಾಡ್ತಾರೆ, ಎಷ್ಟು ಫ್ರೀಕ್ವೆಂಟಾಗಿ ಮದ್ಯಪಾನ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ.